लंबे मोर्स अथवा वंचा अंत ಹೇಳ್ತೀವಿ ಇಲ್ಲಿ ಫಸ್ಟ್ ಎರರ್ ಗಳು ಅದರ ಎರರ್ ಅಂದ್ರೆ ಗೊತ್ತಾಯ್ತು ಗೊತ್ತಿಲ್ಲದೆ ಆಗತಕ್ಕಂತದ್ದೇ ತಪ್ಪು ಈ ತಪ್ಪುಗಳನ್ನು 5 ಭಾಗವಾಗಿ ವಿಂಗಡಿಸಬಹುದು ಒಂದು ಎರರ್ ಆಫ್ ಪ್ರಿನ್ಸಿಪಲ್ ತತ್ವದಲ್ಲಿ ದೋಷ ನೆಕ್ಸ್ಟ್ ಕಾಂಪನ್ಸೇಟಿಂಗ್ ಎರರ್ ಸರಿದೂಗಿಸುವ ತಪ್ಪು ಡೂಪ್ಲಿಕೇಟಿಂಗ್ ಎರರ್ಸ್ ಎರಡು ಸಾರಿ ಬರಿತಕ್ಕಂತ ಒಂದೇ ಎಂಟನೇ ಎರಡು ಸಾರಿ ಬರಿತಕ್ಕಂತ ತಪ್ಪು ಕಾಂಪನ್ಸೇಟಿಂಗ್ ಎರರ್ ಒಂದು ತಪ್ಪು ಸರಿದೂಗಿಸುವ ತಪ್ಪು ಇನ್ನೊಂದು ತಪ್ಪನ್ನು ಸರಿದೂಗಿಸುತ್ತದೆ ಇನ್ನೊಂದು ಒಮಿಷನ್ ಎರರ್ಸ್ ಆಫ್ ಒಮಿಷನ್ ಕೈ ಬಿಟ್ಟ ತಪ್ಪು ಫಸ್ಟ್ ಒನ್ ತತ್ವದಲ್ಲಿ ದೋಷ ಅಂತ ಹೇಳ್ತೀವಿ ಎರರ್ಸ್ ಆಫ್ ಪ್ರಿನ್ಸಿಪಲ್ ತತ್ವದಲ್ಲಿ ದೋಷ ಗೊತ್ತಿಲ್ಲದೆ ಆಗತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಆಗತಕ್ಕಂಥ ತಪ್ಪು ಯಾವಾಗ ಆಗುತ್ತೆ ತಪ್ಪು ಅಂತಂದ್ರೆ ಯಾವಾಗ ಲೆಕ್ಕಿಗನಿಗೆ ಲೆಕ್ಕಶಾಸ್ತ್ರದ ತತ್ವಗಳ ಅರಿವು ಇರದಿಲ್ಲವೋ ಅಂತ ಸಂದರ್ಭದಲ್ಲಿ ಆಗತಕ್ಕಂಥ ತಪ್ಪುಗಳು ಉದಾಹರಣೆಗೆ ಕೆಲವು ಆವರ್ತ ಐಟಂಗಳನ್ನು ಬಂಡವಾಳ ಐಟಂಗಳಾಗಿ ತೀರ್ಮಾನ ಮಾಡತಕ್ಕಂಥದ್ದು ಇನ್ನು ಕೆಲವು ಸಂದರ್ಭದಲ್ಲಿ ಬಂಡವಾಳ ಐಟಂಗಳನ್ನು ಆವರ್ತವಾಗಿ ತೀರ್ಮಾನ ಮಾಡತಕ್ಕಂಥ ಪದ್ಧತಿ ಸೊ ಯಾವಾಗ ಆಗುತ್ತಿದೋ ಅವನಿಗೆ ಗೊತ್ತಿಲ್ಲದೆ ಇದ್ದಾಗ ಯಾರಿಗೆ ಲೆಕ್ಕ ಪರಿಶೋಧಕನಿಗೆ ಗೊತ್ತಿಲ್ಲದೆ ಇದ್ದಾಗ ಆಗತಕ್ಕಂಥ ತಪ್ಪು ಯಾವಾಗುತ್ತೆ ಆವರ್ತ ಮತ್ತೆ ಬಂಡವಾಳ ಆವರ್ತ ಅಂದ್ರೆ ಮತ್ತೆ ಮತ್ತೆ ರಿಪೀಟ್ ಆಗತಕ್ಕಂಥದ್ದು ಎಕ್ಸಾಂಪಲ್ ಯಾವುದೇ ಆವರ್ತ ತಪ್ಪುಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಸಿಟಿ ಬಿಲ್ ಅನ್ನು ಕಟ್ಟತಕ್ಕಂಥದ್ದು ಟೆಲಿಫೋನ್ ಬಿಲ್ ಅನ್ನು ಕಟ್ಟತಕ್ಕಂಥದ್ದು ಇದೇ ರೀತಿ ನಮ್ಮ ಜೀವನದಲ್ಲಿ ಯಾವ್ಯಾವ ಮತ್ತೆ ಮತ್ತೆ ಬರ್ತಾವೆ ಅವನ್ನೆಲ್ಲ ಆವರ್ತ ಅಂತ ಹೇಳ್ತೇವೆ ಈ ಬಂಡವಾಳ ಅಂತ ಯಾವ್ದು ಹೇಳ್ತೀವಿ ಅಂತಂದ್ರೆ ಒಂದೇ ಒಂದು ಸಾರಿ ನಾವು ಯಾವ್ದನ್ನ ಇನ್ವೆಸ್ಟ್ ಮಾಡ್ತೀವಿ ಅದನ್ನ ಬಂಡವಾಳ ಎಕ್ಸ್ಪೆಂಡಿಚರ್ ಖರ್ಚು ಅಂತ ಹೇಳ್ತೀವಿ ಬಂಡವಾಳ ವೆಚ್ಚ ಉದಾಹರಣೆಗೆ ಯಾವುದದು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡ್ತಕ್ಕಂಥದ್ದು ಖರೀದಿ ಮಾಡ್ತಕ್ಕಂಥದ್ದು ಫರ್ನಿಚರ್ ಅನ್ನ ಖರೀದಿ ಮಾಡ್ತಕ್ಕಂಥದ್ದು ಮೆಷಿನರಿನ ಖರೀದಿ ಮಾಡ್ತಕ್ಕಂಥದ್ದು ಇವೆಲ್ಲವನ್ನು ಕೂಡ ನಾವೇನಿರ್ತೀವಿ ಬಂಡವಾಳ ವೆಚ್ಚ ಅಂತ ಹೇಳ್ತೀವಿ ಅವೆರಡನ್ನು ಅದನ್ನು ಬದಲು ಮಾಡಿದ್ರೆ ಅಲ್ಲಿ ತಪ್ಪಾಗುತ್ತೆ ನಮಗೆ ನಿಜಾಂಶ ಸಿಗೋದು ಕಷ್ಟ ಆಗುತ್ತೆ ನೆಕ್ಸ್ಟ್ ಸರಿದೂಗಿಸುವ ತಪ್ಪು ಇದು ಸಹ ಲೆಕ್ಕ ಪರಿಶೋಧಕನಿಗೆ ಅರಿವಿಲ್ಲದೆ ಆಗತಕ್ಕಂಥ ತಪ್ಪು ಒಂದು ತಪ್ಪು ಇನ್ನೊಂದು ತಪ್ಪಿನ ಜೊತೆ ಸರಿದೂಗಿಬಿಡ್ತಕ್ಕಂಥದ್ದು ಒಂದು ಡೆಬಿಟಲ್ ಆಗಿರತಕ್ಕಂಥ ಒಂದು ತಪ್ಪು ಕ್ರೆಡಿಟ್ ಅಲ್ಲಿ ಅದೇ ಸೇಮ್ ತಪ್ಪಾಗಿರುತ್ತೆ ಆದರೆ ನೇಚರ್ ಬೇರೆ ಬೇರೆ ಇರುತ್ತೆ ಅಕೌಂಟ್ಸ್ ಮಾತ್ರ ಟ್ಯಾಲಿ ಆಗಿರುತ್ತೆ ಹಾಗಾಗಿ ಎರಡು ಕಾಂಪನ್ಸೇಟ್ ಆಗೋಗ್ಬಿಡುತ್ತೆ ನೆಕ್ಸ್ಟ್ ಡೂಪ್ಲಿಕೇಟಿಂಗ್ ಎರರ್ಸ್ ಇದು ಕೂಡ ಲೆಕ್ಕಿಗನಿಗೆ ಗೊತ್ತಿಲ್ಲದೆ ಆಗತಕ್ಕಂಥ ಒಂದು ತಪ್ಪು ಹೇಗಾಗುತ್ತೆ ಒಂದೇ ಎಂಟನ್ನ ಎರಡು ಕಡೆ ರೆಕಾರ್ಡ್ ಮಾಡಬಹುದು ಉದಾಹರಣೆಗೆ ಪೇಮೆಂಟ್ ಆಫ್ ವೇಜಸ್ ಟು ಎಕ್ಸ್ ಎರಡು ಕಡೆ ಎಂಟ್ರಿ ಮಾಡ್ಬಿಡ್ತಾನೆ ಅದು ಡೂಪ್ಲಿಕೇಟಿಂಗ್ ಅಥವಾ ಡೂಪ್ಲಿಕೇಟಿಂಗ್ ಎರರ್ ಅಂತ ಹೇಳ್ತೀವಿ ಇನ್ನೊಂದು ಎರರ್ ಆಫ್ ಕಮಿಷನ್ ಕೈ ಬಿಟ್ಟ ತಪ್ಪುಗಳು ಬರೀತಾ ಇರ್ಬೇಕಾದ್ರೆ ಇದು ಕೂಡ ಅವನಿಗೆ ಗೊತ್ತಿದ್ದೆ ಆಗತಕ್ಕಂಥದ್ದು ರೆಕಾರ್ಡ್ ಮಾಡ್ತಾ ಇರ್ಬೇಕಾದ್ರೆ ಅವನ ಅರಿವಿಲ್ಲದೆ ಒಂದು ಸಾವಿರ ಬರೆಯ ಕಡೆ ನೂರನ್ನ ಬರೆದಿರ್ತಾನೆ 81 ಬರೆಯ ಕಡೆ 18 ಬರೆದ್ಬಿಟ್ಟಿರ್ತಾನೆ 91 ಬರೆಯ ಕಡೆ 19 ಬರೆದ್ಬಿಟ್ಟಿರ್ತಾನೆ ಅಂತ ಸಂದರ್ಭದಲ್ಲಿ ಆಗತಕ್ಕಂಥ ತಪ್ಪು ನೆಕ್ಸ್ಟ್ ಫ್ರಾಡ್ ಉದ್ದೇಶಪೂರ್ವಕವಾಗಿ ಗೊತ್ತಿದ್ದು ಮಾಡತಕ್ಕಂಥ ವಂಚನೆ ಯಾವ್ಯಾವುದು ಫಸ್ಟ್ ಒನ್ ಕ್ಯಾಶ್ ಅನ್ನ ಕದೀತಕ್ಕಂಥದ್ದು ಯಾವ್ಯಾವ ರೀತಿ ಕ್ಯಾಶ್ ಕದಿಬಹುದು ನಂಬರ್ ಒನ್ ಟೀಮಿಂಗ್ ಅಂಡ್ ಲೀಡಿಂಗ್ ಟೂ ಮಾರ್ಕ್ಸ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇದು
ಅವನಿಗೆ ಬಂದಿರತಕ್ಕಂಥ ಕ್ಯಾಶ್ ಅನ್ನು ಕದ್ದು ಇಟ್ಕೊಳ್ತಕ್ಕಂಥ ಒಂದು ಪದ್ಧತಿ ಇದು, ಕನ್ಸೀಲ್ಮೆಂಟ್ ಆಫ್ ಕ್ಯಾಶ್. ಯಾಕೆ ಕರೀತಾನೆ? ಈಗ ಐರ್ ಪರ್ಚೇಸ್ ಸಿಸ್ಟಮ್ ತಗೊಳ್ಳೋಣ. ಸುಮಾರು ಜನ ಕಣ್ ಕಟ್ತಾ ಇರ್ತಾರೆ, ಅದರಲ್ಲಿ ಫಸ್ಟ್ ಒನ್ ಯಾರೋ ಕಟ್ತಾನಲ್ಲ ಒಂದನ್ನ ಜೋಗ ಹಾಕೊಂಡ್ಬಿಡ್ತಾನೆ, ಸೆಕೆಂಡ್ ಒಂದು ಬಂದವನ್ನ ಫಸ್ಟ್ ಒನ್ಗೆ ಅಡ್ಜಸ್ಟ್ ಮಾಡ್ತಾನೆ, ಥರ್ಡ್ ಒನ್ ಬಂದಿರೋದನ್ನ ಸೆಕೆಂಡ್ ಒನ್ಗೆ ಅಡ್ಜಸ್ಟ್ ಮಾಡ್ತಾನೆ. ಈ ಪ್ರೋಸೆಸ್ಸು ಆ ಕೊನೆ ಎಂಡ್ ಆಗೋವರೆಗೂ ಕೂಡ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ಒಬ್ಬನ ದುಡ್ಡು ಕ್ಯಾಶಿಯರ್ ಜೋಬಲ್ಲಿ ಉಳ್ಕೊಂಡ್ಬಿಡುತ್ತೆ. ಇದು ಟೀಮಿಂಗ್ ಅಂಡ್ ಲೀಡಿಂಗ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಇಸ್ ಇನ್ನೂ ಹಲವಾರು ರೀತಿ ವಾಮಿಟ್, ಇದು ರೆಸಿಪ್ಟ್ ಅನ್ನೇ ಬಿಟ್ಬಿಡ್ತಾನೆ, ರೆಸಿಪ್ಟ್ ಹಾಕೋದೇ ಇಲ್ಲ, ಮಾರಾಟ ಮಾಡಿರ್ತಾನೆ, ಕ್ಯಾಶ್ ಅನ್ನ ಜೋಬ್ ಹಾಕೊಂಡಿರ್ತಾನೆ, ರೆಸಿಪ್ಟ್ ಹಾಕೋದೇ ಇಲ್ಲ, ಅಲ್ಲೂ ತಪ್ಪು ಮಾಡ್ಬೋದು. ಮತ್ತೆ ಲೋ ಅಮೌಂಟ್ಗೆ ರೆಸಿಪ್ಟ್ ಹಾಕತಕ್ಕಂಥದ್ದು, 10,000 ಬಂದಿದ್ರೆ 5,000 ಹಾಕತಕ್ಕಂಥದ್ದು ಅಥವಾ 1,000 ಹಾಕತಕ್ಕಂಥದ್ದು, ಇನ್ನು ಉಳಿದಿರೋದನ್ನ ಜೋಬಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾ ಇರ್ತಾನೆ. ಇವೆಲ್ಲನೂ ಕೂಡ ಹಲವಾರು ವಿಧದ ತಪ್ಪು ಮೋಸಗಳು, ಗೊತ್ತಿದ್ದು ಅವನು ಮಾಡ್ತಾ ಇರ್ತಾನೆ. ಇದಾದ ಮೇಲೆ ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್, ಅಕೌಂಟ್ಸಲ್ಲಿ ಕೂಡ ಏರುಪೇರು ಮಾಡ್ಬೇಕು. ಯಾವುದರಲ್ಲಿ? ಪ್ರಾಫಿಟಲ್ಲಿ. ಪ್ರಾಫಿಟಲ್ಲಿ ಎರಡು ರೀತಿ ಇವನು ಮೋಸ ಮಾಡ್ಬೋದು. ಕೆಲವು ಸಂದರ್ಭದಲ್ಲಿ ಅವನ ಅನುಕೂಲಕ್ಕೆ ತಕ್ಕಂತೆ ಪ್ರಾಫಿಟನ್ನು ಜಾಸ್ತಿ ಮಾಡಿ ತೋರಿಸ್ತಾನೆ, ಇನ್ನೂ ಕೆಲವು ಪ್ರಾಫಿಟನ್ನು ಕಡಿಮೆ ಮಾಡಿ ತೋರಿಸ್ತಾನೆ. ಉದಾಹರಣೆಗೆ ಪ್ರಾಫಿಟನ್ನು ಯಾವಾಗ ಜಾಸ್ತಿ ಮಾಡ್ತಾನೆ? ನಿರ್ದೇಶಕ ಮತ್ತೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿ ಅವನೇ ಗೆಲ್ಲಬೇಕು ಅನ್ನೋ ಉದ್ದೇಶ ಸಂದರ್ಭದಲ್ಲಿ ಏನು ಮಾಡ್ತಾನೆ? ಪ್ರಾಫಿಟ್ ನಮ್ಮ ಪೀರಿಯಡಲ್ಲಿ ಇಷ್ಟೊಂದು ಪ್ರಾಫಿಟ್ ಬಂದಿದೆ ಅಂತ ತೋರಿಸೋಕ್ಕೋಸ್ಕರ ಜಾಸ್ತಿ ಮಾಡಿ ತೋರಿಸ್ತಾನೆ. ಅದಾದ ಮೇಲೆ ಕಂಪನಿಯ ಗುಡ್ವಿಲ್ ಅನ್ನು ರೈಸ್ ಮಾಡಬೇಕು, ಅಂಥ ಟೈಮ್ನಲ್ಲಿ ಇದನ್ನು ಜಾಸ್ತಿ ಮಾಡ್ತಾನೆ. ಮತ್ತೆ ಜನಗಳಿಂದ ಬಂಡವಾಳವನ್ನು ಇನ್ವೆಸ್ಟ್ ಮಾಡಿಸ್ಕೋಬೇಕು ಅಂತಂದರೆ ಅಥವಾ ಶೇರ್ ಹೋಲ್ಡರ್ನ ಅಟ್ರಾಕ್ಟ್ ಮಾಡಬೇಕು ಅಂತಂದರೆ ಅಂಥ ಸಂದರ್ಭದಲ್ಲಿ ಇದನ್ನು ರೆಡಿ ಮಾಡ್ತಾನೆ. ಇದಾದ ಮೇಲೆ ಪ್ರಾಫಿಟನ್ನು ಯಾವ್ಯಾವ ಸಂದರ್ಭದಲ್ಲಿ ಕಡಿಮೆ ತೋರಿಸ್ಬೋದು? ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡನ್ನು ಜಾಸ್ತಿ ಕೊಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ, ಸರ್ಕಾರಕ್ಕೆ ತೆರಿಗೆ ಜಾಸ್ತಿ ಕಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಪ್ರಾಫಿಟನ್ನು ಕಡಿಮೆ ಮಾಡಿ ತೋರಿಸ್ತಾನೆ. ಇನ್ನೊಂದು ಗೂಡ್ಸನ್ನು ಕದಿಯತಕ್ಕಂಥದ್ದು, ಸ್ಟೋರ್ ರೂಮಲ್ಲಿ ಕದಿಯತಕ್ಕಂಥದ್ದು, ಮಾರ್ಗ ಮಧ್ಯದಲ್ಲಿ ಕದಿಯತಕ್ಕಂಥದ್ದು, ಹಲವಾರು ರೀತಿಯಲ್ಲಿ ಕದ್ಬಿಡ್ತಾನೆ. ಇವೆಲ್ಲನೂ ಕೂಡ ಮೋಸದ ಕಥೆಗಳು. ನೆಕ್ಸ್ಟ್ ಬಂದು ಕ್ಲಾಸಿಫಿಕೇಶನ್, ಲೆಕ್ಕ ಪರಿಶೋಧನಾ ವಿಧಗಳು, ಟೈಪ್ಸ್ ಆಫ್ ಆಡಿಟ್. ಇಲ್ಲಿ ಎರಡು ಭಾಗಗಳಾಗಿ ವಿಂಗಡಿಸ್ತದೆ, ಒಂದು ಸಂಘಟನೆಯ ರಚನೆಗೆ ತಕ್ಕಂತೆ ಮತ್ತೆ ಪ್ರಾಯೋಗಿಕವಾಗಿ. ಸಂಘಟನೆಗೆ ತಕ್ಕಂತೆ ನಾಲ್ಕು ಭಾಗ ಮಾಡ್ಬೋದು. ಒಂದು ಶಾಸನಬದ್ಧ ಲೆಕ್ಕ ಪರಿಶೋಧನೆ, ಸರ್ಕಾರಿ ಲೆಕ್ಕ ಪರಿಶೋಧನೆ, ಖಾಸಗಿ ಲೆಕ್ಕ ಪರಿಶೋಧನೆ, ಆಂತರಿಕ ಲೆಕ್ಕ ಪರಿಶೋಧನೆ. ಇನ್ನು ನಮ್ಮ ಪ್ರಾಯೋಗಿಕವಾಗಿ ಇವತ್ತಿನವರೆಗೂ ಏನೇನು ಬಂದಿದೆ ಹೊಸ ಹೊಸ ಎಲ್ಲನೂ ಅದಕ್ಕೆ ಸೇರಿಸ್ತಾ ಹೋಗ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಉದಾಹರಣೆಗೆ ಅಂತಿಮ ಲೆಕ್ಕ ಪರಿಶೋಧನೆ, ನಿರಂತರ ಲೆಕ್ಕ ಪರಿಶೋಧನೆ, ನಗದು ಲೆಕ್ಕ ಪರಿಶೋಧನೆ, ಆಡಳಿತ ಲೆಕ್ಕ ಪರಿಶೋಧನೆ, ವೆಚ್ಚ ಲೆಕ್ಕ ಪರಿಶೋಧನೆ, ಈ ರೀತಿ ಹಲವಾರು ರೀತಿ ಅದಕ್ಕೆ ಸೇರಿಸ್ತಾ ಹೋಗ್ತೀವಿ ನಾವು. ಫಸ್ಟ್ ಒನ್, ಶಾಸನಬದ್ಧ ಲೆಕ್ಕ ಪರಿಶೋಧನೆ. ಶಾಸನಬದ್ಧ ಲೆಕ್ಕ ಪರಿಶೋಧನೆ ಅಂತಂದರೆ ಕಾನೂನಿನ ರೀತಿ ಇವರು ಲೆಕ್ಕ ಪರಿಶೋಧನೆಯನ್ನು ಮಾಡಿಸ್ಲೇಬೇಕು. ಯಾವ ಯಾವ ಕಂಪನಿಗಳು ಶಾಸನಬದ್ಧವಾಗಿ ಸರ್ಕಾರದ ಶಾಸನಬದ್ಧ ವಿಶೇಷ ಕಾಯ್ದೆಯಡಿ ಪ್ರಾರಂಭ ಆಗಿರ್ತಾವೋ ಆ ಎಲ್ಲ ಕಂಪನಿಗಳು ಲೆಕ್ಕ ಪರಿಶೋಧನೆಯನ್ನು ಶಾಸನಬದ್ಧವಾಗಿ ಮಾಡಿಸ್ಲೇಬೇಕು. ಉದಾಹರಣೆಗೆ LIC, KB, ಯೂನಿವರ್ಸಿಟೀಸ್, ಬ್ಯಾಂಕ್ಸ್, ಈ ರೀತಿ ಸರ್ಕಾರಿ ಲೆಕ್ಕ ಪರಿಶೋಧನೆ. ಸರ್ಕಾರಿ ಲೆಕ್ಕ ಪರಿಶೋಧನೆ ಅಂತಂದರೆ ಸರ್ಕಾರದ ಎಲ್ಲ ವಿಭಾಗಗಳ ಖರ್ಚು ಮತ್ತು ವೆಚ್ಚವನ್ನು ಪರಿಶೀಲನೆ ಮಾಡತಕ್ಕಂಥದ್ದು. ಬಡ್ಜೆಟಲ್ಲಿ ಏನು ಕೊಟ್ಟಿರ್ತಾರೆ ಅದು ಕರೆಕ್ಟಾಗಿ ವಿನಿಯೋಗ ಆಗಿದೆಯೋ ಇಲ್ಲವೋ ಅಂತ ಚೆಕ್ ಮಾಡ್ತಕ್ಕಂಥದ್ದು. ಉದಾಹರಣೆಗೆ ಸರ್ಕಾರದಲ್ಲಿ ಹಲವಾರು ವಿಭಾಗಗಳಿದ್ದಾವೆ. ಉದಾಹರಣೆಗೆ PWD, ನೀರಾವರಿ ಇಲಾಖೆ, ಶಿಕ್ಷಣ ಇಲಾಖೆ,
ಆ ರೀತಿ ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಪರೇಟ್ ಬಜೆಟ್ ಇರುತ್ತೆ, ಅದ್ರ ಪ್ರಕಾರ ಆಗಿದೆ ಇಲ್ಲೋ ಅಂತ ಚೆಕ್ ಮಾಡ್ತಕ್ಕಂಥದ್ದೇ ಸರ್ಕಾರಿ ಲೆಕ್ಕ ಪರಿಶೋಧನೆ. ಪ್ರೈವೇಟ್ ಅಥವಾ ಖಾಸಗಿ ಲೆಕ್ಕ ಪರಿಶೋಧನೆ ಇದು ಕಾನೂನುಬದ್ಧವಾಗಿ ಮಾಡಲೇಬೇಕು ಅಂತ ಇಲ್ಲ. ಆದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಖಾಸಗಿ ಸಂಸ್ಥೆಗಳು ಲೆಕ್ಕ ಪರಿಶೋಧನೆಯನ್ನ ಕಂಪಲ್ಸರಿ ಮಾಡಿಸ್ಕೊಳ್ತಾರೆ. ಕಾರಣ, ನಮ್ಮ ಕಂಪನಿ ಎಲ್ಲಿ ಹೋಗ್ತಾ ಇದೆ, ಲಾಸ್ ಅಲ್ಲಿ ಹೋಗ್ತಾ ಇದೆಯಾ, ಪ್ರಾಫಿಟ್ ಅಲ್ಲಿ ಹೋಗ್ತಾ ಇದೆಯಾ, ಅದನ್ನೆಲ್ಲ ಪರಿಶೀಲನೆ ಮಾಡಲಿಕ್ಕೋಸ್ಕರ ಇದನ್ನ ಪರಿಶೀಲನೆ ಮಾಡಿ ಯಾವ್ಯಾವ ಕಂಪನಿಗಳು, ಸೋಲ್ ಟ್ರೇಡರ್ ಇರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಇರ್ಬೋದು, ಜಾಯಿಂಟ್ ಸ್ಟಾಕ್ ಕಂಪನಿಗಳು ಇರ್ಬೋದು, ಕೆಲವು ಈ ರೀತಿ ಇಂಟರ್ನಲ್ ಆಂತರಿಕ ಲೆಕ್ಕ ಪರಿಶೋಧನೆ. ಆಂತರಿಕ ಲೆಕ್ಕ ಪರಿಶೋಧನೆ ಅಂತಂದ್ರೆ ಸಾಮಾನ್ಯವಾಗಿ ಕಂಪನಿನೇ ಒಬ್ಬ ಲೆಕ್ಕ ಪರಿಶೋಧಕ, ಕ್ವಾಲಿಫೈಡ್ ಲೆಕ್ಕ ಪರಿಶೋಧಕನ ಇಂಟರ್ನಲ್ ಆಡಿಟರ್ ಅಂತ ಅಪಾಯಿಂಟ್ ಮಾಡ್ಕೊಂಡಿರ್ತದೆ. ಸ್ಯಾಲರಿಡ್ ಪರ್ಸನ್, ಅವನ ಕೆಲಸ ಪ್ರತಿದಿನ ಏನೇನು ಟ್ರಾನ್ಸಾಕ್ಷನ್ಸ್ ಆಗುತ್ತೋ ಅದನ್ನು ಚೆಕ್ ಮಾಡಿ ಸರಿಪಡಿಸ್ತಕ್ಕಂಥದ್ದೇ ಅವನ ವೃತ್ತಿ ಆಗಿರುತ್ತೆ. ಇದು ಅಂಗರಚನೆಗೆ ತಕ್ಕಂತೆ ಆಗತಕ್ಕಂಥ ಕ್ಲಾಸಿಫಿಕೇಷನ್. ಇನ್ನು ಪ್ರಾಯೋಗಿಕವಾಗಿ ಆನಿಯಲ್ ಆಡಿಟ್, ಆನಿಯಲ್ ಆಡಿಟ್ ಅಂತಂದರೆ ವಾರ್ಷಿಕ ಲೆಕ್ಕ ಪರಿಶೋಧನೆ. ವಾರ್ಷಿಕ ಲೆಕ್ಕ ಪರಿಶೋಧನೆ ಅಂತಂದರೆ ವರ್ಷಕ್ಕೊಂದ್ಸರಿ, ಯಾವಾಗ ಯೂಶಲಾಗಿ ಫಸ್ಟ್ ಏಪ್ರಿಲ್ ಕಮೆನ್ಸ್ ಆಗುತ್ತೆ, 31 ಮಾರ್ಚ್ ಎಂಡ್ ಆಗುತ್ತೆ. ಆ 31 ಮಾರ್ಚ್ ಫಸ್ಟ್ ಏಪ್ರಿಲ್ 31 ಮಾರ್ಚ್ ಏನೇನಾಗಿದೆ ಅದನ್ನೆಲ್ಲ ತಪಾಸಣೆ ಮಾಡಿ ಎಲ್ಲನೂ ಸರಿಪಡಿಸಿ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಕ್ಕಂಥದ್ದಕ್ಕೆ ಆನಿಯಲ್ ಆಡಿಟ್ ಅಂತ ಹೇಳ್ತೀವಿ ನಾವು. ಇದನ್ನು ಆನಿಯಲ್ ಆಡಿಟ್, ಪೀರಿಯಾಡಿಕಲ್ ಆಡಿಟ್, ಫೈನಲ್ ಆಡಿಟ್, ಕಂಪ್ಲೀಟ್ ಆಡಿಟ್, ಪರಿಪೂರ್ಣವಾಗಿ ತಪಾಸಣೆ ಮಾಡುತ್ತೆ. ಸೆಕೆಂಡ್ ಒನ್ ಕಂಟಿನ್ಯೂಸ್ ಆಡಿಟ್, ನಿರಂತರ ಲೆಕ್ಕ ಪರಿಶೋಧನೆ. ವರ್ಷಗಟ್ಟಲೆ ಲೆಕ್ಕ ಪರಿಶೋಧನೆ ಮಾಡತಕ್ಕಂಥದ್ದಕ್ಕೆ, ವರ್ಷಪೂರ್ತ ದಿನನಿತ್ಯ ಲೆಕ್ಕ ಪರಿಶೋಧನೆ ಮಾಡತಕ್ಕಂಥದ್ದಕ್ಕೆ ನಾವು ಹೇಳ್ತೀವಿ ಕಂಟಿನ್ಯೂಸ್ ಆಡಿಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಒಂದು ಇಂಟೀರಿಯಂ ಮಧ್ಯಂತರ ಲೆಕ್ಕ ಪರಿಶೋಧನೆ. ಮಧ್ಯಂತರ ಲೆಕ್ಕ ಪರಿಶೋಧನೆ ಅಂತಂದ್ರೆ ಎರಡು ವರ್ಷದ ಅಥವಾ ಎರಡು ಅಡಾವ್ಯ ಪತ್ರಗಳ ಮಧ್ಯೆ ಆಗತಕ್ಕಂಥ ಒಂದು ಲೆಕ್ಕ ಪರಿಶೋಧನೆ. ಇದಕ್ಕೆ ಏನಕ್ಕೋಸ್ಕರ ಈ ಪರಿಶೋಧನೆ ಮಾಡ್ತಿರ್ತಾರೆ, ಮಧ್ಯಂತರ ಲಾಭಾಂಶವನ್ನು ಘೋಷಣೆ ಮಾಡಲಿಕ್ಕೋಸ್ಕರನೇ ಈ ಪರಿಶೋಧನೆಯನ್ನು ಮಾಡ್ತಾರೆ. ಇದನ್ನು ಮಧ್ಯಂತರ ಲೆಕ್ಕ ಪರಿಶೋಧನೆ ಅಂತ ಹೇಳ್ತೇವೆ ನಾವು. ಇನ್ನು ಕ್ಯಾಶ್ ಆಡಿಟ್, ಕ್ಯಾಶ್ ಆಡಿಟ್ ಅಂತಂದರೆ ನಗದು ಲೆಕ್ಕ ಪರಿಶೋಧನೆ. ಯಾವುದೇ ಒಂದು ಕಂಪನಿ ತನ್ನ ನಗದು ರೆಕಾರ್ಡ್ಸ್ಗಳು ಏನೇನಿರ್ತವೆ, ಲೆಡ್ಜರ್ಗಳು ಏನೇನಿರ್ತವೆ, ಅವುಗಳನ್ನು ಮಾತ್ರ ಲೆಕ್ಕ ಪರಿಶೋಧನೆಗೆ ಒಳಪಡಿಸ್ತಕ್ಕಂಥದ್ದಕ್ಕೆ ನಗದು ಲೆಕ್ಕ ಪರಿಶೋಧನೆ ಅಂತ ಹೇಳ್ತೀವಿ. ಇನ್ನು ಬ್ಯಾಲೆನ್ಸ್ ಶೀಟ್ ಆಡಿಟ್, ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಂತಂದರೆ ಏನು ಬ್ಯಾಲೆನ್ಸ್ ಶೀಟಲ್ಲಿರುತ್ತೆ, ಒಂದು ಸೈಡ್ ಅಸೆಟ್ಸ್ ಇರುತ್ತೆ, ಇನ್ನೊಂದು ಸೈಡ್ ಲಯಬಿಲಿಟಿ ಇರುತ್ತೆ, ಅವೆರಡನ್ನು ತಪಾಸಣೆ ಮಾಡ್ತಕ್ಕಂಥ ಸಿಸ್ಟಮ್ಗೆ ಬ್ಯಾಲೆನ್ಸ್ ಶೀಟ್ ಆಡಿಟ್ ಅಂತ ಹೇಳ್ತೀವಿ. ಕಾಸ್ಟ್ ಆಡಿಟ್ ಅಂತಂದರೆ ಇದು ವೆಚ್ಚ ಲೆಕ್ಕ ಪರಿಶೋಧನೆ. ಇದು ಕೂಡ ಒಂದು ಮುಖ್ಯವಾದ ಲೆಕ್ಕ ಪರಿಶೋಧನೆ. ಲೆಕ್ಕ ವೆಚ್ಚ ಅಂದರೆ ವೆಚ್ಚಕ್ಕೆ ಸಂಬಂಧಪಟ್ಟಂಥ ಯಾವ್ಯಾವ ಲೆಡ್ಜರು, ಯಾವ್ಯಾವ ರೆಕಾರ್ಡ್ಸ್ ಇರುತ್ತೋ ಅವುಗಳೆಲ್ಲ ತಪಾಸಣೆ ಮಾಡ್ತಕ್ಕಂಥದ್ದಕ್ಕೆ ವೆಚ್ಚ ಲೆಕ್ಕ ಪರಿಶೋಧನೆ ಕರಿತೀವಿ ನಾವು. ಮ್ಯಾನೇಜ್ಮೆಂಟ್ ಆಡಿಟ್, ಆಡಳಿತ ಲೆಕ್ಕ ಪರಿಶೋಧನೆ. ಯಾವುದೇ ಒಂದು ಮ್ಯಾನೇಜ್ಮೆಂಟು ತನ್ನದೇ ಆದ ಒಂದು ರೂಲ್ಸ್, ರೆಗ್ಯುಲೇಷನ್ಸು, ಪಾಲಿಸೀಸನ್ನು ಫ್ರೇಮ್ ಮಾಡಿರುತ್ತೆ. ಅದನ್ನು ಎಲ್ಲರೂ ಕೂಡ ಫಾಲೋ ಮಾಡಬೇಕಾಗುತ್ತೆ. ಅದನ್ನು ಪರಿಶೀಲನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಕ್ಕಂಥದ್ದು. ಅಕೇಷನಲ್ ಆಡಿಟ್, ಯಾವ ಸಂದರ್ಭದಲ್ಲಿ ಯಾವುದೋ ಒಂದು ವಿಶೇಷ ಸಂದರ್ಭದಲ್ಲಿ ಬೇಕಾಗುತ್ತೋ ಅಂಥ ಸಂದರ್ಭದಲ್ಲಿ ಆ ಲೆಕ್ಕ ಪರಿಶೋಧನೆ ಕಂಡಕ್ಟ್ ಮಾಡ್ತೀವಿ. ಸ್ಟ್ಯಾಂಡರ್ಡ್ ಆಡಿಟ್, ಸ್ಟ್ಯಾಂಡರ್ಡ್ ಆಡಿಟ್ ಅಂತಂತಂದರೆ ಸಾಮಾನ್ಯವಾಗಿ ಎಲ್ಲ ಕಂಪ್ಲೀಟ್ ಟ್ರಾನ್ಸಾಕ್ಷನ್ಸನ್ನು ವೆರಿಫೈ ಮಾಡಬೇಕಾಗಲ್ಲ, ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ 100 ಎಂಟ್ರಿ ಅಥವಾ 1000 ಎಂಟ್ರಿನಲ್ಲಿ ಒಂದು 100 ಎಂಟ್ರಿನ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಆಗಿರ್ತಾರೆ, ಅದನ್ನು ಪರಿಶೀಲನೆ ಮಾಡ್ತಾರೆ, ಅವು ಕರೆಕ್ಟ್ ಆಗಿತ್ತು ಅಂತಂದರೆ ಕನ್ಕ್ಲೂಡ್ ಮಾಡ್ತಾರೆ ರಿಮೈನಿಂಗ್ 900 ಎಂಟ್ರೀಸು ಕೂಡ ಕರೆಕ್ಟ್ ಆಗಿದ್ದಾವೆ ಅಂತ ಚೆಕ್ ಮಾಡ್ತಕ್ಕಂಥದ್ದಕ್ಕೆ ಸ್ಟ್ಯಾಂಡರ್ಡ್ ಆಡಿಟ್ ಅಂತ ಹೇಳ್ತೀವಿ. ಇದೇ ರೀತಿ ಇನ್ನು ಹಲವಾರು ರೀತಿಯ ಆಡಿಟ್ಗಳು ಬರ್ತವೆ, ನೀವು ಆಡ್ ಮಾಡ್ತಾ ಹೋಗ್ತಾ ಇರ್ಬೋದು. ಸೊ ಇಲ್ಲಿಗೆ ಈ ಫಸ್ಟ್ ಯೂನಿಟ್ಟು ನಿಮಗೆ ಮುಗಿಯುತ್ತೆ. ಮುಂದಿನ ಮುಗಿಸ್ತಾ